ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್. ಇದು ನಮ್ಮ ಫಸ್ಟ್ ಇಂಟರ್ವ್ಯೂ ಬಂದು ಪ್ರೇಮಂ ಪೂಜ್ಯಂ ಚಿತ್ರತಂಡದೊಂದಿಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಘವೇಂದ್ರ ಬಿ ಎಸ್ ಅವರು, ಈ ಚಿತ್ರದ ನಿರ್ದೇಶಕರು. ಸರ್, ವೆಲ್ಕಮ್ ಟು ದ ಶೋ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ಇದು ನಿಮ್ಮ ಫಸ್ಟು ಡೈರೆಕ್ಷನಲ್ ಫಿಲ್ಮ್ ಸರ್, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು ಅದನ್ನೇ ಲವ್ರಿಸ ಪ್ರೇಮಿಗೆ ನಾನು ಈ ಕತೆ ನೆರೆಟ್ ಮಾಡಿದಾಗ ಅವರು ಒಪ್ಕೊಂಡಾಗ ನಾನು ಅವತ್ತು ರಿಕ್ವೆಸ್ಟ್ ಮಾಡಿದ್ದೇನೆಂದರೆ, ಇದು ನಿಮ್ಮದು 25ನೇ ಚಲನಚಿತ್ರ, ನನ್ನದು ಮೊದಲನೇ ಚಲನಚಿತ್ರ. ಬಟ್ ನಾನು ಹೇಗೆ ಬಿಹೇವ್ ಮಾಡ್ತೀನಂದರೆ ಅಥವಾ ನಾನು ಹೇಗೆ ಡೈರೆಕ್ಟರಾಗಿ ಬಿಹೇವ್ ಮಾಡ್ತೀನಂದರೆ, ಇದು ನನ್ನ 25ನೇ ಚಲನಚಿತ್ರ ಆಗಿರಬೇಕು, ಆ ಥರ ನಾನು ಡೈರೆಕ್ಷನ್ ತೊಗೊಳ್ತೀನಿ. ನಿಮ್ಮದು ಮೊದಲನೇ ಪಿಕ್ಚರ್ ಆದರೆ ಹೇಗಿರ್ತಾ ಇದ್ರಿ ನೀವು? ಆ ಒಂದು ಹೊಸ ಫ್ರೆಶ್ನೆಸ್ ನನಗೆ ಬೇಕು. ನೀವೆಲ್ಲೂ ಮೈಂಡಲ್ಲಿ ನಾನು 24 ಪಿಕ್ಚರ್ ಮಾಡಿದ್ದೀನಿ ಅಂತ ನಿಮ್ಮಲ್ಲಿ ಬರಬಾರ್ದು. ನೀವು ಫ್ರೆಶ್ ಆಗಿ ಲಾಂಚ್ ಆಗ್ತಾ ಇದ್ದೀನಿ, ರೀಲಾಂಚ್, ರೀವಿಸಿಟೆಡ್, ರೀಬರ್ತ್. ಹೊಸ ಹೀರೋ ಆಗಿದ್ರೆ ಪ್ರೇಮ್ ಹೇಗೆ ಕಾಣಿಸ್ತಿದ್ರು, ಹೇಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು? ಸೊ ಹೀಸ್ ಇನ್ವಾಲ್ವ್ಮೆಂಟ್ ಇಸ್ ಆಲ್ವೇಸ್ ಗ್ರೇಟ್. ಒಬ್ಬ ಫ್ರೆಶರ್ ಆಗಿ ಬಂದರೆ ಹೇಗೆ ಇನ್ವಾಲ್ವ್ಮೆಂಟ್ ಇರುತ್ತೆ? ಸೊ ಆ ಥರ ನೀವಿರಿ. ನಾನು 24 ಪಿಕ್ಚರ್ ಮಾಡಿದ್ದೀನೇನೋ, 25ಇಂದ ನಂದು ಇದು 25ನೇ ಪಿಕ್ಚರ್, ನಿಮ್ಮದು ಅಲ್ಲ ಅನ್ನೋ ಒಂದು ಮೆಂಟಾಲಿಟಿ ಮೈಂಡ್ ಸೆಟ್ ಇಟ್ಕೊಂಡು ನಾನು ಇಲ್ಲಿಗೆ ಬಂದೆ. ಸೊ ಅದು ವರ್ಕೌಟ್ ಆಯಿತು. ಸೊ ಹಾಗಾಗಿ ನಾನು ನೆವರ್ ಫೆಲ್ಟ್ ಇಟ್ಸ್ ಮೈ ಡೆಬ್ಯೂ ನನಗೆ. ಆಮೇಲೆ ನನ್ನ ಟೀಮು ಹಾಗೇ ಇತ್ತು. ಅದು ಆ ವಿಚಾರ ಹೇಳೋದಾದರೆ ಲವ್ಲಿ ಸರ್ ಕೋಆಪರೇಷನ್ ಆಗಿರ್ಬೋದು, ಎಲ್ಲ ಆ್ಯಕ್ಟರ್ಸು, ಅದು ಬೃಂದ, ಐಂದ್ರಿತ, ಮಾಸ್ಟರ್ ಆನಂದ್, ಸಾಧು ಕೋಕಿಲ್ಲ, ಸೊ ಇವ್ರದ್ದೆಲ್ಲ ಸಪೋರ್ಟ್ ಅದ್ಭುತ ಆಗಿತ್ತು. ಮತ್ತು ನಮ್ಮ ಕ್ಯಾಮ್ರಾಮನ್ ನವೀನ್, ಅವ್ರು ಬರೀ ಕ್ಯಾಮ್ರಾಮನ್ ಆಗಿರಲಿಲ್ಲ, ನನ್ನ ಜೊತೆಗಿದ್ದು ರಿಕ್ಕಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಕತೆ ಆಗಿರ್ಬೋದು, ಎಲ್ಲದೂ ನನ್ನ ಜೊತೆ ಇನ್ವಾಲ್ವ್ ಆಗ್ತಾಯಿದ್ರು. ಅಂದರೆ ಅವ್ರಿಗೂ ಬೇಕಿತ್ತು ಇಂಥೊಬ್ಬ ನಾನ್ ಮೂವಿ ಫೆಲೋ ಬಂದು ಇಷ್ಟೊಂದು ಪ್ಯಾಷನ್ ಇಟ್ಕೊಂಡು ಇರ್ಬೇಕಾದ್ರೆ ನಾವು ಇಲ್ಲೇ ಇದ್ದವರು ಇನ್ನೆಷ್ಟು ಸಪೋರ್ಟ್ ಮಾಡಬೇಕು ಅಂತ ನವೀನ್ ಸರ್ದೊಂದು ವಿಷಯ ಆಗಿತ್ತು. ಮತ್ತು ನವೀನ್ ಸರ್ಗೆ ಈ ಥರ ಒಂದು ಲವ್ ಸ್ಟೋರಿ ಅವರು ಪೇಂಟಿಂಗ್ ಮಾಡಬೇಕು ಅಂತ ಕಾಯ್ತಾಯಿದ್ರು. ಸೊ ಅವ್ರಿಗೊಂದು ಅದೊಂದು ಆಸೆ ಇತ್ತು. ಸೊ ಒಂದು ಹೇಳ್ತಾರಲ್ಲ, ಎಲ್ಲ ಒಂದು ಎಲ್ಲ ಲೈಕ್ ಮೈಂಡೆಡ್ ಪೀಪಲ್. ಸೊ ಈಗ ನಾವು ಬರೀ ಈಗ ನವೀನ್ ಅಂದರೆ ನವೀನ್ ಸರ್ ಬರೀ ಕ್ಯಾಮ್ರಾ ಮಾಡಿರಲಿಲ್ಲ, ಅವರು ನನ್ನ ಜೊತೆನೇ ಇನ್ವಾಲ್ವ್ ಆಗಿದ್ದರು. ಮತ್ತು ಲವ್ಲಿ ಸರ್ ಬರೀ ಆ್ಯಕ್ಟಿಂಗ್ ಮಾಡಿ ಹೋಗ್ತಿರಲಿಲ್ಲ, ನನ್ನ ಜೊತೆ ಇನ್ವಾಲ್ವ್ ಆಗ್ತಾಯಿದ್ರು. ಮತ್ತು ನನ್ನ ಮ್ಯೂಸಿಕ್ ಟೀಮ್ ಆಗಿರ್ಬೋದು, ಕರಣ್, ತ್ಯಾಗರಾಜು, ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರಿ ನನ್ನ ಜೊತೆ ಹಿನ್ನೆಲೆ ಸಂಗೀತ ಮಾಡಿರುವಂಥ ಆಗಿರ್ಬೋದು, ಮತ್ತು ಕರಣ್ ಆಗಿರ್ಬೋದು ಪ್ರೋಗ್ರಾಮಿಂಗ್ ಆಗಿರ್ಬೋದು, ಚರಣ್ ಆಗಿರ್ಬೋದು ಗಿಟಾರ್ ಪರ್ಸಲ್ ಆಗಿರ್ಬೋದು, ನನ್ನ ಮ್ಯೂಸಿಕ್ ಟೀಮ್ ಆಗಿರ್ಬೋದು, ನಮ್ಮ ಏಟರ್ ಹರೀಶ್ ಕುಮಾರ್ ಸ್ಟೇಟ್ ಅವಾರ್ಡ್ ವಿನ್ನರ್ ಆಗಿದ್ರು, ಬರೀ ಏಟಿಂಗ್ ಕೆಲಸ ಮಾಡ್ತಿರಲಿಲ್ಲ, ಅವ್ರು ಇನ್ವಾಲ್ವ್ ಆಗ್ತಾಯಿದ್ರು ಮೂವಿಲಿ, ಪೂರ್ತಿ ಇನ್ವಾಲ್ವ್ ಆಗ್ತಾಯಿದ್ರು, ನನ್ನ ಜೊತೆ ಪೂರ್ತಿ ಕತೆ ಕೇಳೋರು, ಮ್ಯೂಸಿಕ್ ಕೇಳೋರು. ಸೊ ಹಾಗಾಗಿ ಮಾಸ್ಟರ್ ಆನಂದ್ ಆಗಿರ್ಬೋದು, ಅವರು ಬಿಯಾಂಡ್, ನಾನೊಬ್ಬ ಆ್ಯಕ್ಟರ್ ಮಾತ್ರ ಅಂತಲ್ಲ, ನನ್ನ ಮನೆ ಬರೋರು, ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ. ಸೊ ನಾನು ಎಲ್ಲರ ಇನ್ಪುಟ್ ತೊಗೊಳ್ತಿದ್ದೆ, ನೆವರ್ ಇಸ್ ಸ್ಟ್ಯಾಂಡ್ ಆನ್ ಮೈ ಈಗೋ, ಬಟ್ ನನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಸೊ ಬೇಸಿಕಲಿ ಇಟ್ಸ್ ಎ ಟೀಮ್ ವರ್ಕ್. ಮತ್ತು ನಾನು ಡೈರೆಕ್ಷನ್ ಟೀಮ್ ಅಂತ ಬಂದಾಗ ನನಗೆ ಚೀಫ್ ಅಸೋಸಿಯೇಟ್, ನನ್ನ ಜೊತೆ ಇದ್ದಂಥ ಚೀಫ್ ಲೀಡಾಗಿ ಮಂಜು ಮನಸ್ ಆಗಿರ್ಬೋದು, ನನ್ನ ಜೊತೆ ಲಾರೆನ್ಸ್ ಅಸೋಸಿಯೇಟ್ ಆಗಿರ್ಬೋದು, ಡೈರೆಕ್ಷನ್ ಟೀಮು, ಮತ್ತು ಇನ್ನೆಲ್ಲರೂ, ಅದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ನನ್ನ ಪ್ರೊಡ್ಯೂಸರ್ಸ್ ಎಷ್ಟು ನನಗೆ ಸಪೋರ್ಟ್ ಅಂದರೆ, ಅವ್ರು ಇದುವರೆಗಾಯಿತು ಇದು ಬೇಡ ಇದು ಬೇಡ ನಿಂಗೆ ಏನು ಬೇಕು ತಗೋ ಅಂತ, ಅದು ರಕ್ಷಿತ್ ಕದಂಬಡಿ ಆಗಿರ್ಬೋದು, ರಾಜ್ಕುಮಾರ್ ಜಾನಕಿರಾಮನ್ ಆಗಿರ್ಬೋದು, ರಾಘವೇಂದ್ರ ಎಸ್ ಆಗಿರ್ಬೋದು, ಅಥವಾ ಮನೋಜ್ ಕೃಷ್ಣನ್ ಆಗಿರ್ಬೋದು, ದೇವದಾಸ್ ಆಚಾರ್ಯ, ಅರ್ಚಿತ್ ಬೋಳೂರ್ ಆಗಿರ್ಬೋದು, ಅಂಜನ್ ಆಗಿರ್ಬೋದು, ಸೊ ಎಲ್ಲ ಒಂದು ಗ್ರೂಪ್ ಆಫ್ ಪ್ರೊಡ್ಯೂಸರ್ಸ್. ಬೇಸಿಕಲಿ ಎವ್ರಿಬಡಿ ವಾಸ್ ಹಂಗ್ರಿ, ಯಾರು ಗ್ರೀಡಿ ಇರಲಿಲ್ಲ, ಇಲ್ಲಿ ಹಂಗ್ರಿ ಇದ್ದರು. ಇಟ್ಸ್ ಅಲ್ಟಿಮೇಟ್ಲಿ ಇಟ್ಸ್ ಎ ಟೀಮ್ ವರ್ಕ್. ಆರ್ಟ್ ಡಿಪಾರ್ಟ್ಮೆಂಟ್ ಸತೀಶ್ ಆಗಿರ್ಬೋದು, ನಮ್ಮ ಕಾಸ್ಟ್ಯೂಮ್ ಕೃತಿ ಶೆಟ್ಟಿ ಆಗಿರ್ಬೋದು, ಎವ್ರಿ ಡಿಪಾರ್ಟ್ಮೆಂಟ್ ವಾಸ್ ಇನ್ವಾಲ್ವ್ಡ್ ಇನ್ ಪ್ರೇಮ ಪೂಜ್ಯಂ ಇನ್ ಟೋಟೋ, ಅಂದರೆ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿದ್ದರು. ನನ್ನ ಕೆಲಸ ಮಾತ್ರ ನಾನು ಮಾಡ್ತೀನಿ, ನಾಟ್ ಮೈ ಜಾಬ್ ಅಂತ ಯಾರೂ ಹೇಳಿಲ್ಲ ಲೊಕೇಶನ್. ಮತ್ತು ಇದಕ್ಕೆಲ್ಲ ಬೆನ್ ಎಲುಬಾಗಿ ನಿಂತಿದ್ದು ನಮ್ಮ ಕಾರ್ಯಕರ ನಿರ್ಮಾಪಕ ಮಾಧವ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಹಿ ವಾಸ್ ದೇರ್ ಇನ್ ಎವ್ರಿ ಥಿಂಗ್ ಐ ಡೂ, ಸ್ಟಾರ್ಟಿಂಗ್ ಒಂದು ಲೈನಿಂದ ಹಿಡಿದು ಕೊನೆ ಇದುವರೆಗೂ ಹಿ ವಾಸ್ ದೇರ್. ಸೊ ಈ ಥರ ಒಂದು ಟೀಮ್ ಇದ್ದಾಗ ಏನಾಗುತ್ತೆ, ಯು ವಿಲ್ ನೆವರ್ ಫೀಲ್ ಯುವರ್ ನ್ಯೂ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಸರಿ.